ಹಾಯ್ ಎವ್ರಿ ಒನ್, ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ. ಎಲ್ರಿಗೂ ಇವತ್ತಿನ ಯು ಜಿ ಸಿ ಅಪ್ಡೇಟ್ಗೆ ನಿಮಗೆಲ್ಲ ಸ್ವಾಗತ ವಿದ್ಯಾರ್ಥಿಗಳೇ. ಕರ್ನಾಟಕದ ಒಂದು ವಿಶ್ವವಿದ್ಯಾಲಯ ಸೇರಿದಂತೆ ದೇಶದ 24 ವಿಶ್ವವಿದ್ಯಾಲಯಗಳು ನಕಲಿ ಅಂತ ಮಾನ್ಯ ಯು ಜಿ ಸಿ ಕೂಡ ಅನೌನ್ಸ್ ಮಾಡಿದೆ. ಕರ್ನಾಟಕದ ಯಾವ ವಿಶ್ವವಿದ್ಯಾಲಯ ಯಾವ ಯೂನಿವರ್ಸಿಟಿ, ಬೆಂಗಳೂರು ಯೂನಿವರ್ಸಿಟಿನ, ಕರ್ನಾಟಕ ಯೂನಿವರ್ಸಿಟಿನ, ಯಾವ ಯೂನಿವರ್ಸಿಟಿ, ಮೈಸೂರು ಯೂನಿವರ್ಸಿಟಿನ, ಯಾವ ಯೂನಿವರ್ಸಿಟಿ, ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಹೇಳಿದ್ರೆ ತಿಳಿಸ್ಕೊಡ್ತೇನೆ. ಯಾರು ನಮ್ಮ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿ ಮೇಲೆ ಕಾಣಬೇಕು, ನೀವು ಕ್ಲಿಕ್ ಮಾಡ್ಬೋದು. ಬನ್ನಿ ವಿಡಿಯೋನ ಶುರು ಮಾಡೋಣ. ಕರ್ನಾಟಕದ ಒಂದು ವಿಶ್ವವಿದ್ಯಾಲಯ ಸೇರಿದಂತೆ ದೇಶದ ವಿವಿಧೆಡೆಯಲ್ಲಿ 24 ನಕಲಿ ವಿಶ್ವವಿದ್ಯಾಲಯ ಗುರುತಿಸಲಾಗಿದೆ ಎಂದು ಯು ಜಿ ಸಿ ಮಾಹಿತಿ ನೀಡಿದೆ. 24 ನಕಲಿ ವಿಶ್ವವಿದ್ಯಾಲಯ ಇದ್ದಾವೆ ಅಂತೇಳಿ ನಮ್ಮ ದೇಶದಲ್ಲಿ ಅನೌನ್ಸ್ ಮಾಡಿದ್ದಾರೆ. ಲೋಕಸಭೆಯಲ್ಲಿ ಲಿಖಿತ ಪ್ರಶ್ನೆಗೆ ಉತ್ತರವಾಗಿ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಈ ಬಗ್ಗೆ ಮಾಹಿತಿ ನೀಡಿದ್ದು, ಯು ಜಿ ಸಿ 24 ಸ್ವಯಂ ಘೋಷಿತ ಶಿಕ್ಷಣ ಸಂಸ್ಥೆಗಳನ್ನು ನಕಲಿ ಎಂದು ಘೋಷಿಸಿದೆ. ಅಂದರೆ ಶಿಕ್ಷಣ ಸಚಿವರಾದ ಧರ್ಮೇಂದ್ರ ಪ್ರಧಾನ್ ಅವರು ಸದನದಲ್ಲಿ ಹೇಳಿದ್ದಾರೆ ಏನಂದರೆ 24 ಸ್ವಯಂ ನಕಲಿ ಶಿಕ್ಷಣ ಸಂಸ್ಥೆಗಳು ಅಂತೇಳಿ ಘೋಷಣೆ ಮಾಡಿದ್ದೀವಿ. ಮತ್ತು ಅವು ಘೋಷಣೆ ಮಾಡೋ ಕಾರಣ ಏನೆಂದರೆ ಅವು ನಿಯಮ ಉಲ್ಲಂಘಿಸಿದ್ದಾವೆ, ಇನ್ನೂ 2 ಸಂಸ್ಥೆಗಳನ್ನು ನಾವು ಕಂಡುಹಿಡಿತೀವಿ ಅಂತ ಮೆನ್ಷನ್ ಮಾಡಿದ್ದಾರೆ. ವಿದ್ಯಾರ್ಥಿ ಮತ್ತು ಪೋಷಕರು ಮತ್ತು ಸಾಮಾನ್ಯ ಜನರು ಮತ್ತು ವಿದ್ಯುನ್ಮಾನ ಮುದ್ರಣ ಮಾಧ್ಯಮಗಳ ಮೂಲಕ ದೂರು ಆಧಾರಗಳ ಮೇಲೆ ಸಿಕ್ಕಿ ವಿತ್ ಆಧಾರದಲ್ಲಿ ಪ್ರೂವ್ ಆಗಿರೋದ್ರಿಂದ 24 ನಕಲಿ ವಿಶ್ವವಿದ್ಯಾಲಯ ಅಂತ ಮೆನ್ಷನ್ ಮಾಡಿದ್ದಾರೆ. 24 ನಕಲಿ ವಿಶ್ವವಿದ್ಯಾಲಯ ಕರ್ನಾಟಕದ ಯಾವ ಯೂನಿವರ್ಸಿಟಿ ಅಂದರೆ ಬಡಗನ್ವಿ ಸರ್ಕಾರ್ ವರ್ಲ್ಡ್ ಓಪನ್ ಯೂನಿವರ್ಸಿಟಿ ಎಜುಕೇಷನ್ ಸೊಸೈಟಿ ಅಂದರೆ ಬಡಗನ್ವಿ ಸರ್ಕಾರ್ ವರ್ಲ್ಡ್ ಓಪನ್ ಯೂನಿವರ್ಸಿಟಿ ಎಜುಕೇಷನ್ ಸೊಸೈಟಿ ಅಂತೇಳಿ ಬಂದಿದೆ. ಯಾರ್ಯಾರು ಯೂನಿವರ್ಸಿಟಿಗಳು ಓದ್ತಿದ್ದೀರಾ ಕಮೆಂಟ್ ಮಾಡಿ ತಿಳಿಸ್ರಪ್ಪ, ನಿಮ್ಮ ಯೂನಿವರ್ಸಿಟಿ ಏನು ಈ ಥರ ಬಂದಿದೆ ಅಂತೇಳಿ ನೋಡೋಣ. ಮತ್ತು ಉತ್ತರ ಪ್ರದೇಶದಲ್ಲಿ ಈ ಥರ 8 ಇದ್ದವಂತೆ. ಈ ಪೈಕಿ ವಾರಾಣಸಿಯ ಸಂಸ್ಕೃತ ವಿಶ್ವವಿದ್ಯಾಲಯ ಬಂದಂತೆ, ಮಹಿಳಾ ಗ್ರಾಮ ವಿದ್ಯಾಪೀಠ, ಅಲಹಾಬಾದ್ ಗಾಂಧಿ ಹಿಂದಿ ವಿದ್ಯಾಪೀಠ, ಅಲಹಾಬಾದ್ ನ್ಯಾಷನಲ್ ಯೂನಿವರ್ಸಿಟಿ ಆಫ್ ಎಲೆಕ್ಟ್ರೋ ಕಾಂಪ್ಲೆಕ್ಸ್ ಹೋಮಿಯೋಪತಿ, ಕಾನ್ಪುರ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಮುಕ್ತ ವಿಶ್ವವಿದ್ಯಾಲಯ, ಅಲಿಗರ್ ಉತ್ತರ ಪ್ರದೇಶ ವಿಶ್ವವಿದ್ಯಾಲಯ, ಮಧುರ ಮಹಾರಾಣ ಪ್ರತಾಪ್ ಶಿಕ್ಷಣ ವಿಶ್ವವಿದ್ಯಾಲಯ, ಮತ್ತು ಪ್ರತಾಪಗರ್ ಮತ್ತು ಇಂದ್ರಪ್ರಸ್ಥ ಶಿಕ್ಷಣ ಪರಿಷತ್ತು ಇವೆಲ್ಲ ನಕಲಿ ವಿವಿ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಅದೇ ಥರ ದೆಹಲಿ ಕೂಡ 7 ನಕಲಿ ವಿಶ್ವವಿದ್ಯಾಲಯ ಇದೆ. ಕಮರ್ಷಿಯಲ್ ಯೂನಿವರ್ಸಿಟಿ ಲಿಮಿಟೆಡ್, ಯುನೈಟೆಡ್ ನೇಷನ್ ಯೂನಿವರ್ಸಿಟಿ, ವೊಕೇಷನ್ ಯೂನಿವರ್ಸಿಟಿ, ಇಂಡಿಯಾ ಸೆಂಟ್ರಿಕ್ ಚಿರುಟೇಡ್ ಯೂನಿವರ್ಸಿಟಿ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್, ವಿಶ್ವಕರ್ಮ ಯೂನಿವರ್ಸಿಟಿ ಆ್ಯಂಡ್ ಎಂಪ್ಲಾಯ್ಮೆಂಟ್, ಆಧ್ಯಾತ್ಮಿಕ ವಿಶ್ವವಿದ್ಯಾಲಯ ನಕಲಿ ವಿವಿ ಅಂತ ಘೋಷಣೆ ಮಾಡಿದಂತೆ. ಮತ್ತು ಒಡಿಶಾ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಕೂಡ 2 ಇದ್ದಾವಂತೆ. ಅದರಲ್ಲಿ ಕೋಲ್ಕತ್ತಾ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಲ್ವೆಡಿಮಿಡಮ್ ಮೆಡಿಸಿನ್ ಮತ್ತು ಕೋಲ್ಕತ್ತಾ ಇನ್ಸ್ಟಿಟ್ಯೂಷನ್ ಆಫ್ ಆಲ್ವೆಂಡಿಮಿ ಮೆಡಿಸಿನ್ ರಿಸರ್ಚ್, ಮತ್ತು ರೂರ್ಕೆಲಾದ ನವಭಾರತ ಶಿಕ್ಷಾ ಪರಿಷತ್, ಮತ್ತು ಉತ್ತರ ಒಡಿಶಾದ ಕೃಷಿ ಮತ್ತು ತಂತ್ರಜ್ಞಾನ ವಿಶ್ವವಿದ್ಯಾಲಯ ನಕಲಿ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಕರ್ನಾಟಕ, ಕೇರಳ, ಮಹಾರಾಷ್ಟ್ರ, ಪುದುಚೇರಿ ಮತ್ತು ಮಹಾರಾಷ್ಟ್ರಗಳಲ್ಲಿ ತಲಾ ಒಂದಿದೆ. ಅವು ಅಂದರೆ ಪುದುಚೇರಿಯಲ್ಲಿ ಶ್ರೀ ಬೋಧಿ ಅಕಾಡೆಮಿ, ಮತ್ತು ಕ್ರೈಸ್ಟ್ ಟ್ರಸ್ಮೆಂಟ್ ಡಿಮ್ ವಿಶ್ವವಿದ್ಯಾಲಯ, ಆಂಧ್ರ ಪ್ರದೇಶದ ರಾಜ ಅರಬಿಕೋ, ಮತ್ತು ನಾಗ್ಪುರದ ಸೆಂಟ್ ಜಾನ್ಸು, ಮತ್ತು ಕೇರಳ ಮತ್ತು ಬಡಂಗನ್ವಿ ಸರ್ಕಾರ ವರ್ಲ್ಡ್ ಓಪನ್ ಯೂನಿವರ್ಸಿಟಿ ಎಜುಕೇಷನ್ ಸೊಸೈಟಿ ಕರ್ನಾಟಕದ ಅಂತೇಳಿ ಘೋಷಣೆ ಮಾಡಿದ್ದಾರೆ. ದೆಹಲಿಯಲ್ಲಿ ಕೂಡ ಭಾರತ ಶಿಕ್ಷಣ ಪರಿಷತ್, ಉತ್ತರ ಪ್ರದೇಶದ ಲಕ್ನೋದಲ್ಲಿ ಭಾರತ ಯೋಜನೆ ಮತ್ತು ನಿರ್ವಹಣಾ ಸಂಸ್ಥೆ, ಇನ್ನೆರಡು ಸಂಸ್ಥೆಗಳು ಯು ಜಿ ಸಿ ಕಾಯ್ದೆ 1958 ಉಲ್ಲಂಘನೆ ಮಾಡಿದ್ದಾವೆ. ಮತ್ತು ಭಾರತ ಶಿಕ್ಷಣ ಪರಿಷತ್ ಲಕ್ನೋ ಮತ್ತು ದೆಹಲಿಯಲ್ಲಿ ವಿಷಯಗಳು ನ್ಯಾಯಾಲಯವಾಗಿ ಅಧೀನವಾಗಿದೆ ಎಂದು ಪ್ರಧಾನಿ ಲೋಕಸಭೆಯಲ್ಲಿ ಮಾಹಿತಿ ನೀಡಿದ್ದಾರೆ. ಇದೇ ವೇಳೆ ನಕಲಿ ಅಥವಾ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯ ವಿರೋಧಿಸಿ ಯು ಜಿ ಸಿ ಕೈಗೊಂಡಿರುವ ಕ್ರಮಗಳ ಬಗ್ಗೆ ವಿವರಣೆ ನೀಡಿದ್ದಾರೆ. ಅಂದರೆ ಯಾವ್ಯಾವ ಮಾನ್ಯತೆ ಪಡೆದಲ್ಲಿ ನಮ್ಮ ಯು ಜಿ ಸಿ ಯೂನಿವರ್ಸಿಟಿಗಳು ಸ್ಥಾಪನೆ ಮಾಡಿದ್ದಾರೆ ಅದರ ಬಗ್ಗೆ ಕೂಡ ಹೇಳಿದ್ದಾರೆ. ರಾಷ್ಟ್ರೀಯ ಹಿಂದಿ ಮತ್ತು ಇಂಗ್ಲೀಷ್ ಪತ್ರಿಕೆಗಳ ನಕಲಿ ವಿಶ್ವವಿದ್ಯಾಲಯಗಳು ಸಂಸ್ಥೆಗಳ ಪಟ್ಟಿಯ ಬಗ್ಗೆ ಯು ಜಿ ಸಿ ಸಾರ್ವಜನಿಕ ನೋಟಿಸ್ ನೀಡುತ್ತೆ. ಆಯೋಗವು ತಮ್ಮ ಅಧಿಕಾರಿ ವ್ಯಾಪ್ತಿಯಲ್ಲಿರುವ ಅಂತಹ ವಿವಿಗಳನ್ನು ವಿರುದ್ಧ ಕ್ರಮ ಕೈಗೊಳ್ಳುವಂತೆ ರಾಜ್ಯ ಮುಖ್ಯ ಕಾರ್ಯದರ್ಶಿಗಳು, ಶಿಕ್ಷಣ ಕಾರ್ಯದರ್ಶಿಗಳು ಮತ್ತು ಪ್ರಧಾನ ಕಾರ್ಯದರ್ಶಿಗಳ ಪತ್ರಗಳು ಬರುತ್ತೆ ಅಂತ ಹೇಳಿದ್ದಾರೆ. ಯಾವ್ಯಾವ ಫೇಕ್ ಯೂನಿವರ್ಸಿಟಿಗಳು ಇರ್ತವೆ ಅದು ವಿತ್ ಪ್ರೂಫ್ ಗೊತ್ತಾಗಿರುತ್ತೆ, ಅವ್ರ ಮೇಲೆ ಸೂಕ್ತ ಕ್ರಮಗಳನ್ನು ಕೈಗೊಳ್ಳೋಕೆ ನಾವು ಪತ್ರ ಬರೀತೀವಿ ಅಂತ ಮೆನ್ಷನ್ ಮಾಡಿದ್ದಾರೆ. ಇದು ಇವತ್ತಿನ ಅಪ್ಡೇಟ್. ಇದೇ ಥರ ಹೆಚ್ಚಿನ ಅಪ್ಡೇಟ್ಗಾಗಿ ನಾವು ಒಂಚೂರು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ, ನೀವು ಕೂಡ ಒಂದು ಲೈಕಿಂದ ನಾವು ಚಾನಲನ್ನು ನಡೆಸಿದ್ದೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.